ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಕುತೂಹಲಕಾರಿಯಾಗಿದೆ ಒಂದೊಂದು ಎಪಿಸೋಡ್ ಕೂಡ ರೋಮಾಂಚನಕಾರಿಯಾಗಿದೆ ಈಗಷ್ಟೇ ನೀವು ಗಮನಿಸಿದ್ರಿ ಬಿಗ್ ಬಾಸ್ನಲ್ಲಿ ಏನೇನಾಗ್ತಾ ಇದೆ ಅಂತ ಎಲಿಮಿನೇಷನ್ ಒಂದೊಂದು ರೀತಿಯಾಗಿ ಸರ್ಪ್ರೈಸ್ ಅನ್ನು ಕೊಡ್ತಾ ಇದೆ ಈ ಹಿಂದೆ ಮನೆಯಲ್ಲಿ ಗಲಾಟೆಯಾದಾಗ ಲಾಯರ್ ಜಗದೀಶ್ ಅವರು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ರು ಅಂತ ಹೇಳಿ ಅವರನ್ನ ಮನೆಯಿಂದ ಆಚೆ ಕಳಿಸ್ಕೊಡ್ಲಾಗಿತ್ತು ಈಗೇನಾಯ್ತು ಅಂತಂದ್ರೆ ನಿನ್ನೆ ಎಪಿಸೋಡನ್ನು ನೋಡಿದರೆ ಎಲಿಮಿನೇಷನ್ ಅಂದರೆ ಎಲಿಮಿನೇಷನ್ ವಾರ ಬರ್ತಾ ಇದ್ದಂತೆ ಉತ್ತಮ ಮತ್ತು ಕಳಪೆ ಕೊಡೋದು ಸಾಮಾನ್ಯ ಅದೇ ರೀತಿ ಕಳಪೆ ಸಿಗ್ತಾ ಇದ್ದಂತೆ ಈಗ ರಜತ್ ಕೊಡ್ತಾ ಇರುವಂತಹ ಆ ಒಂದು ಹೇಳಿಕೆಗಳು ಬಹಳ ಕುತೂಹಲಕಾರಿಯಾಗಿದೆ ಚಾಲೆಂಜ್ ಬೇರೆ ಹಾಕಿದ್ದಾರೆ ಅದು ಕೂಡ ಚಿಟಿಕೆ ಹೊಡೆದು ಹಾಗಾದರೆ ಈ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಏನೇನಾಗುತ್ತೆ ಅನ್ನೋ ಕುತೂಹಲ ಜೊತೆಗೆ ಯಾರು ಹೊರಗೆ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಸೊ ಹಾಗಾದರೆ ನಾಳಿನ ಎಪಿಸೋಡ್ ಏನಾಗ್ಬೋದು ನಿನ್ನೆಯ ಎಪಿಸೋಡ್ನಲ್ಲಿ ಏನೇನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ ನೆನ್ನೆ ಎಪಿಸೋಡ್ ನೋಡಿದ್ರಲ್ಲ ಹುಡುಗಿರ ಕೈ ಹಿಡಿದು ಓಡಾಡಿದಷ್ಟು ಸುಲಭವಲ್ಲ ಹೀಗೊಂದು ಹೇಳಿಕೆ ಬರುತ್ತೆ ಬಿಗ್ ಬಾಸ್ ಗೆಲ್ಲೋದು ಇಂಥದ್ದೊಂದು ಹೇಳಿಕೆ ಬಂದಿದ್ದೇಕೆ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಏನೋ ಆಗಿದೆ ಅಲ್ವಾ ಅಂತ ಅನ್ಸೋದೇ ಇರೋದು ನೋಡಿ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ ಎಂಟನೇ ವಾರಕ್ಕೆ ತಲುಪಿದೆ ಈಗಾಗಲೇ ಐವತ್ತು ದಿನಗಳನ್ನು ಪೂರೈಸಿರುವ ಕಾರ್ಯಕ್ರಮದ ಆಟ ದಿನ ದಿನವೂ ರಂಗೇರ್ತಾ ಇದೆ ಪ್ರೇಕ್ಷಕರನ್ನ ಮನರಂಜಿಸುವಲ್ಲಿ ಶೋ ಯಶಸ್ಸು ಕಂಡಿದೆ ಎಂಬ ಮೆಚ್ಚುಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಎಂಟನೇ ವಾರ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿ ಕೊಟ್ಟಿರುವ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಆರ್ಭಟವು ಕೊಂಚ ಹೆಚ್ಚೆ ಇದೆ ಈಗಾಗಲೇ ದನಿಯೇರಿಸಿ ಪ್ರೇಕ್ಷಕರ ಗಮನ ಸೆಳೆದಿರುವ ಇವರು ಮುಂದಿನ ದಿನಗಳಲ್ಲಿ ಹೇಗಿರ್ತಾರೆ ಆಟ ಹೆಂಗಿರುತ್ತೆ ಅನ್ನೋದು ನೋಡುಗರ ಕುತೂಹಲ ಆಗಿದೆ ಇಂಥ ಹೊತ್ತಲ್ಲಿ ಹುಡುಗಿರ ಕೈ ಹಿಡಿದು ಓಡಾಡಿದಷ್ಟು ಸುಲಭವಲ್ಲ ಬಿಗ್ ಬಾಸ್ ಗೆಲ್ಲೋದು ಅನ್ನೋ ಹೇಳಿಕೆ ಬರುತ್ತೆ ಅಸಲಿ ಆಟ ಈಗ ಶುರು ಅಂತೇಳಿ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಕಿಶನ್ ಹೇಳಿಕೆ ಎಲ್ಲರ ಗಮನ ಸೆಳೀತಾ ಇದೆ ನೋಡಿ ಬಿಗ್ ಬಾಸ್ ಲೇಟೆಸ್ಟ್ ಪ್ರೋಮೋವನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ ರಜತ್ ಕಿಶನ್ ಖಡಕ್ ಮಾತನ್ನು ಇವತ್ತು ಅನಾವರಣಗೊಂಡಿರುವ ಪ್ರೋಮೋದಲ್ಲಿ ಕಾಣಬಹುದು ಒಂದೇ ವಾರದಲ್ಲಿ ಆಗಿಬಿಟ್ರ ರಜತ್ ಕಿಶನ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸೋಮವಾರದಿಂದ ಶುಕ್ರವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಅನ್ನುವಂತಹ ಕ್ಯಾಪ್ಷನ್ನೊಂದಿಗೆ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಿತ್ತು ಸಂಪೂರ್ಣ ಸಂಚಿಕೆ ವೀಕ್ಷಿಸುವ ಅಭಿಮಾನಿಗಳ ಕಾತರ ನಿಜಕ್ಕೂ ಇನ್ನೂ ಜಾಸ್ತಿನೇ ಆಗಿದೆ ಕಳೆದ ವಾರಾಂತ್ಯದ ಕಿಚ್ಚನ ಸಂಚಿಕೆಯಲ್ಲಿ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗಿತ್ತು ಸೋಮವಾರ ಮುಂಜಾನೆ ಇಬ್ಬರು ಮನೆಗೆ ಎಂಟ್ರಿ ಕೊಟ್ಟರು ಮೊದಲ ದಿನ ಶೋಭಾ ಆರ್ಭಟಿಸಿದರೆ ಎರಡನೇ ದಿನ ರಜತ್ ಧನಿ ಏರಿಸಿದರು ಇಬ್ಬರ ಧೈರ್ಯಕ್ಕೆ ಮೆಚ್ಚುಗೆಯೂ ವ್ಯಕ್ತವಾಗಿತ್ತು ಆದರೆ ಆಟದ ಭರದಲ್ಲಿ ರಜತ್ ಬಳಸಿರುವಂತಹ ಅವಾಚ್ಯ ಪದಗಳನ್ನು ಮನೆ ಮಂದಿ ವಿರೋಧಿಸಿದ್ದಾರೆ ಅವರಿಗೆ ಕಳಪೆ ಪಟ್ಟವನ್ನು ಕೊಟ್ಟಿದ್ದಾರೆ ವಾರಾಂತ್ಯದಲ್ಲಿ ಉತ್ತಮ ಸ್ಪರ್ಧಿ ಮತ್ತು ಕಳಪೆ ಪ್ರದರ್ಶನಕ್ಕೆ ಇಡೀ ಮನೆಯವರು ಹೆಸರನ್ನ ಸೂಚಿಸಬೇಕಾಗುತ್ತೆ ಎಂದಿನಂತೆ ಈ ವಾರವೂ ಮನೆ ಮಂದಿ ಬಳಿ ಅಭಿಪ್ರಾಯವನ್ನು ಕೇಳಲಾಗಿದೆ ಇಡೀ ಮನೆಯ ಪೈಕಿ ಬಹುತೇಕರು ಕಳಪೆ ಪ್ರದರ್ಶನಕ್ಕೆ ರಜತ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಆಟದ ಸಂದರ್ಭ ಗೋಳ್ ಸುರೇಶ್ ಅವರ ವಿರುದ್ಧ ರಜತ್ ಅವರಿಂದ ಬಳಕೆಯಾಗಿರುವಂತಹ ಪದಗಳನ್ನು ನೀವು ಈಗಾಗಲೇ ನೋಡಿರ್ತೀರಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಅನ್ನೋ ಹಾಗೆ ಗೋಳ್ ಸುರೇಶ್ ಕೋಪದಲ್ಲಿ ಇದ್ರೂ ರಜತ್ ಮತ್ತೆ ಮತ್ತೆ ಸಡೆ ಅನ್ನುವಂತಹ ಪದವನ್ನು ಉಪಯೋಗ ಮಾಡುವ ಮೂಲಕ ಸುರೇಶ್ಗೆ ಇನ್ನಷ್ಟು ಕೋಪ ಬರುವಂತೆ ಮಾಡಿದ್ರು ಮುಖ ಕೆಂಪುಗಾಗಿಸ್ಕೊಂಡು ಬಿಗ್ ಬಾಸ್ಗೆ ಅವಾಜ್ ಹಾಕಿದ ಸುರೇಶ್ ಮನೆಯಿಂದ ನನ್ನನ್ನು ಹೊರಕ್ ಕಳಿಸಿ ಅಂತ ಬೊಬ್ಬೆ ಹೊಡೆದ್ರು ಬಿಗ್ ಬಾಸ್ ಮನೆಯ ಬಾಗಿಲು ತಟ್ಟಿ ನನ್ನ ಕೂಡಲೇ ಹೊರ ಕಳಿಸಿ ಅಂತ ಕಿರಿಚಾಡಿದ್ರು ಯಾರ ಮಾತಿಗೂ ಸಮಾಧಾನ ಆಗದ ಸುರೇಶ್ ಆಟವನ್ನೇ ಆಡಲ್ಲ ಅಂತ ಹೇಳಿ ಹೊರ ಕೂತ್ರು ಆದರೂ ಸುರೇಶ್ ವಿರುದ್ಧ ಮುಗಿಬಿದ್ದ ರಜತ್ ಪದೇ ಪದೇ ಸುರೇಶ್ ವಿರುದ್ಧ ಪದಪ್ರಯೋಗದ ಮೂಲಕ ಇನ್ನೂ ಕೋಪವನ್ನು ತರಿಸುವಂತೆ ಮಾಡ್ತಾ ಇದ್ರು ಹಾಗೆಯೇ ಕಳಪೆ ವಿಚಾರಕ್ಕೆ ಬಂದರೆ ಹೇಳಿದ್ದಷ್ಟು ಕಳಪೆ ಪಟ್ಟ ಸಹಿಸದ ರಜತ್ ಹುಡುಗಿಯರ ಕೈ ಹಿಡ್ಕೊಂಡು ಓಡಾಡದಷ್ಟು ಸುಲಭ ಅಲ್ಲ ಬಿಗ್ ಬಾಸ್ ಆಟ ಗೆಲ್ಲೋದು ಹುಟ್ಟಿದಾಗಿನಿಂದಲೂ ನಾನಿರೋದೇ ಹೀಗೆ ಇನ್ನು ಮುಂದೆಯೂ ಹೀಗೇ ಇರ್ತೀನಿ ಇದಕ್ಕಿಂತ ಮೂರು ಪಟ್ಟು ಹೆಚ್ಚು ಮಾತಾಡ್ತೀನಿ ಆಟ ತೋರಿಸ್ತೀನಿ ಇನ್ನು ಮುಂದೆ ಅಸಲಿ ಆಟ ಶುರು ಅಂತ ಹೇಳಿದ್ದಾರೆ ಕಳಪೆ ಪಟ್ಟದೊಂದಿಗೆ ಇವರು ಬಿಗ್ ಬಾಸ್ ಮನೆಯ ಜೈಲು ಕೂಡ ಸೇರಿದ್ದಾರೆ ಕಳಪೆ ನೀಡುವ ವೇಳೆ ರಜತ್ ಬಳಸಿದ ಪದಗಳ ಬಗ್ಗೆ ಗೋಲ್ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ ವೇದಿಕೆಗೆ ಬರುವ ರಜತ್ ಮತ್ತೆ ಗೋಲ್ಡ್ ಸುರೇಶ್ ಅವರತ್ತ ಬೆರಳು ತೋರಿಸಿ ಇಂಥವ್ರನ್ನೆಲ್ಲ ಮನೆಗೆ ಕಳಿಸೇ ನಾನು ಹೋಗೋದು ಅಂತ ಚಾಲೆಂಜ್ ಮಾಡಿದ್ದಾರೆ ನಾನು ಹುಟ್ಟಿದಾಗಿಂದ ಹೀಗೆ ಇದ್ದೀನಿ ಇವಾಗಲೂ ಹೀಗೆ ಇದ್ದೀನಿ ಇನ್ನು ಮುಂದೆ ಇದಕ್ಕಿಂತ ತ್ರಿಬಲ್ ಮಾಡ್ತೀನಿ ತೋರಿಸ್ತೀನಿ ಇನ್ನು ಮುಂದೆ ನಿಜವಾದ ಆಟ ಶುರು ಅಂತ ಚಿಟ್ಕೆ ಹೊಡೆದಿದ್ದಾರೆ ಹಾಗಾದರೆ ರಜತ್ ಕೂಡ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಇಲ್ಲಿ ಜಗದೀಶ್ ಅವರಿಗೆ ಪದ ಬಳಕೆ ಸರಿಯಿಲ್ಲ ಅಂತ ಹೊರಗೆ ಹಾಕಿದ ಹಾಗೆ ರಜತ್ ಅವ್ರಿಗೂ ಕೂಡ ಬಿಗ್ ಬಾಸ್ ಶಿಕ್ಷೆ ಕೊಡುತ್ತಾ ಇಲ್ಲ ಅಂತಂದರೆ ಗಂಡು ಮಕ್ಕಳಿಗೆ ಬೈದಿದ್ದಾರೆ ಇರಲಿ ಬಿಡಿ ಅಂತ ಸುಮ್ಮನಾಗ್ತಾರ ಸುಮ್ಮನೆ ಆದರೆ ಗಂಡು ಮಕ್ಕಳಿಗೆ ಅನ್ಯಾಯ ಆದ ಹಾಗಾಗಲ್ವಾ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅನ್ನೋದು ಬಿಗ್ ಬಾಸ್ ಮಾಡ್ದಂಥಾಗಲ್ವ ಹೀಗೆ ನೂರಾರು ಪ್ರಶ್ನೆಗಳು ಈಗ ಬಿಗ್ ಬಾಸ್ ನೋಡೋದ್ರಲ್ಲಿ ಕಾಡ್ತಾ ಇದೆ ನೋಡೋಣ ವೀಕೆಂಡ್ ಎಪಿಸೋಡ್ನಲ್ಲಿ ಏನು ಹೇಳ್ತಾರೆ ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಜೊತೆಗೆ ಯಾರು ಎಲಿಮಿನೇಟ್ ಆಗ್ತಾರೆ ರಜತೆ ಎಲಿಮಿನೇಟ್ ಆಗ್ತಾರ ಅವರು ಬಳಸಿದಂತಹ ಪ್ರಯೋಗದಿಂದ ಅಥವಾ ಇನ್ನಿತರೆ ಯಾವುದೇ ಆಶ್ಚರ್ಯ ಅನ್ನುವಂತಹ ಅಭ್ಯರ್ಥಿಗಳು ಹೊರಗೆ ಹೋಗ್ತಾರೆ